ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು ಎಮ್ ಎಲ್ ಎ ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ ಎಂ ಪಿ ಇಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000 ಲೀಡ್ ತೊಗೊಂಡಿದ್ರು, ಆದರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸರ್. ಅವರು ಪ್ರಶ್ನೆ ಇಲ್ಲ, ಅವನಿಗೆ ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ, ಅರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು, 3,500 ಮಾತ್ರ ತೊಗೊಂಡ್ರು, ಯಾಕಂದ್ರೆ ಅವ್ರ ಶಕ್ತಿ ಅಷ್ಟೇ ಇಂಡಿವಿಜುವಲ್. ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ, ಅದು ಮುಗಿದ ಅಧ್ಯಾಯ. ಸೊ ಅವನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ, ಸೊ ಅದು ಮುಗಿದಂಥ ಅಧ್ಯಾಯ ಅಷ್ಟೇ. ಮಹೇಂದ್ರ ತಮ್ಮನವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ನೀವು ಗೊತ್ತಲ್ಲ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ, ಅಲ್ಲಿ ಚುನಾವಣೆಯಲ್ಲಿ ಕೊನೆಯ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ, ಅವರು ಎಲ್ಲಿದ್ರು 2 ದಿವಸ ಯಾರಿಗೂ ಸಿಕ್ಕಿಲ್ಲ, ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ ಆರೋಗ್ಯದಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಕಂಟ್ರೋಲ್ ಮಾಡಲಿಕ್ಕೆ, ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ ನಮಗೆ ಹಾಕಿದ್ದಾರೆ, ಅವ್ರ ಪರವಾಗಿದ್ದಾರೆ 3.5 ಜನ ಅವನ್ನ ಹಾಕಿದ್ದಾರೆ. ವಿಫಲ ಇಲ್ಲ, ಈಗ ನಾವು ಸೋತಿರ್ಬೋದು ಮಾತ್ರ ಸೋತಿದೀವಿ, ಅದು ಈಗ ಹೇಳಿದಿಲ್ಲ. BJP ಅವರ ಹತ್ರ 2 ಲಕ್ಷ 3 ಲಕ್ಷ 4 ಲಕ್ಷ ಇಲ್ಲಲ್ಲ, ಅದು ಗ್ಯಾರಂಟಿ ಪ್ರಭಾವ ಕಡಿಮೆ ಆಗಿದೆ. ಮುಂದಿನ ಸಾರಿ ಕೂಡ ಅನುಕೂಲ ಆಗ್ತಿದ್ದೆ. ಈಗಾಗಲೇ ಸುಮಾರು 100 ಕಡೆ ನಾವು ಮುನ್ನಡೆಯಲ್ಲಿ 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಂ ಪಿಗೆಲ್ಲ ಹಿಡಿದ್ವಿ ನಾವು. ಇನ್ನು ಎಮ್ ಎಲ್ ಎ ಬಂದ ಅದ್ರ ಪ್ರಶ್ನೆ ಬೇರೆ. ಕೆಲವು ಶಾಸಕರು ಇವತ್ತು ಪಂಚ ಗ್ಯಾರಂಟಿ ಬಂದ್ ಮಾಡುತ್ತೆ ಒತ್ತಡ ಮಾಡ್ತಾರೆ CM ಅವರಿಗೆ, ಅದು ಲೀಡ್ ಕಡಿಮೆ ಆಗಿದೆ, ವರ್ಕ್ ಆಗಿದೆ ಆಗಿಲ್ಲ ಅಂತಿಲ್ಲ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಜನ ನೋಡೋ ದೃಷ್ಟಿ ಬೇರೆ, ರಾಷ್ಟ್ರದ ವಿಷಯಗಳನ್ನು ನೋಡಿ ಒಟ್ಟಾಕ್ತಾರೆ. ಇದು ಡೆವಲಪ್ಮೆಂಟು ನಿಮ್ಮ ಗ್ಯಾರಂಟಿ ನೋಡಿ ಒಟ್ಟಾಕಲ್ಲ, ಆದರೂ ಕೂಡ ನಮ್ಮ ಅವ್ರು ಲೀಡ್ ಕಡಿಮೆ ಮಾಡಿದೆ ನಮಗೊಂದು ಸಂತೋಷ. ಈಗ 15 ಮಿನಿಟ್ ಬ್ಯಾಕ್ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, NDA ಮಾಡಬೇಕು ಅಂತ ಬಿಡಲ್ಲ. ಆ ಮಟ್ಟದಾಗ ನಮ್ಮ ಮಟ್ಟದಾಗ ಇಲ್ಲವೇ ಇಲ್ಲ, ದಿಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಕೇಳೋದು ನಿಮ್ಮ ಬೇರೆ ಕೇಳೋದು ಅಷ್ಟೇ. ಅಲ್ಲಿ ನೀನು ಮೊನ್ನೆ ಹೇಳಿದಿಲ್ಲ, ಅದರಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವರು ನಮ್ದು ಮಾಡಲಿಲ್ಲ ಅನ್ನೋದು ಆರೋಪ ಮಾಡಿದ್ರೆ ಅದರಲ್ಲಿ ಎಲ್ಲ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾನು ಕೊನೆ ದಿವಸ ಇಲ್ಲೇ ಇದ್ದೆ, 2 ದಿವಸದಿಂದ ನೋಡಿದ್ವಿ. ಅವರ ಸಹಕಾರ ಸಿಗಲಿಲ್ಲ ನಮಗೆ, ಸಿಕ್ಕಿದ್ರೆ ಇನ್ನೂ ಒಂದು 20,000 ಲೀಡ್ ಆಗ್ತಿತ್ತು. ಸೊ ಅದನ್ನು ಹೇಳಿದ್ವಿ, ಈಗ ಕೂಡ ಅದನ್ನು ಹೇಳ್ತೀವಿ. ಸರ್, ಕೆಲವರು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಲಿಲ್ಲ ಅಥವಾ ಶಾಸಕರು ಮಾಡಲಿಲ್ವಾ ಸರ್? ಹೊಸ BJPಯಿಂದ ಬಂದಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.